ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಜೀಸಸ್. ತಂದೆ ನಿನಗೆ ಸ್ತೋತ್ರಪ್ಪ ಈ ಪರಿಶುದ್ಧ ದಿನಗಸರ ಸ್ತೋತ್ರ ಕಥನೆ, ಈ ಪರಿಶುದ್ಧ ಆರಾಧನೆಗಸರ ಸ್ತೋತ್ರಪ್ಪ. ತಂದೆ ನಿನಗೆ ಸ್ತೋತ್ರ. ಪರಿಶುದ್ಧ ಆತ್ಮನ ಸ್ವಾಗತ ನಮ್ಮ ಮಧ್ಯದಲ್ಲಿ ನಿನ್ನ ಇದ್ದಿದ್ದಕ್ಕೆ ಸ್ತೋತ್ರ. ನಿನ್ನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇದ್ದಕ್ಕೆ ಸ್ತೋತ್ರ. ಯಾರ್ಯಾರು ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ ಕಥನೆ, ಅವರಿಗೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಈ ಸಮಯದಲ್ಲಿ ಒಂದು ವಾಕ್ಯವನ್ನು ಓದಿ ನಾವು ಪ್ರಾರ್ಥನೆ ಮಾಡಿ ಅದರ ನಂತರ ನಾವು ಆರಾಧನೆ ಸುತ್ತಿಗೆ ಹೋಗುವ. ನೂರು ಕೀರ್ತನೆ. ಸಮಸ್ತ ಭೂನಿವಾಸಿಗಳೇ ಯಹೋವನಿಗೆ ಜಯಘೋಷ ಮಾಡಿರಿ, ಯಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ದೇವರ ವಾಕ್ಯ ಹೇಳ್ತದೆ ಸಮಸ್ತ ಭೂನಿವಾಸಿಗಳು ಯಹೋವನಿಗೆ ಜಯಘೋಷ ಮಾಡಿ. ನಾವೆಲ್ಲರೂ ಆತನು ಮಾಡಿದ ಪಾಗ ಜಯಘೋಷ ಮಾಡುವ. ಯಹೋವನಿಗೆ ಸಂತೋಷದಿಂದ ಸೇವಿಸಿರಿ, ಉತ್ಸಾಹನೆ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಆತನ ಸನ್ನಿಧಿಗೆ ಬರುವಾಗ ಹೇಗೆ ಬರಬೇಕು? ಸಂತೋಷದಿಂದ ಬರಬೇಕು. ಆತನ ಸನ್ನಿಧಿಗೆ ಸಂತೋಷದಿಂದ ಆರಾಧನೆ ಮಾಡಬೇಕು, ಸಂತೋಷದಿಂದ ಸ್ತುತಿ ಮಾಡಬೇಕು ಆತನಿಗೆ. ಯಾವಾಗ ನಾವು ಸಂತೋಷದಿಂದ ಆತನಿಗೆ ಸ್ತುತಿ ಮತ್ತು ಆರಾಧನೆ ಮಾಡ್ತೇವೆ, ಆತನ ಪ್ರಸನ್ನತೆಯನ್ನು ತುಂಬಿಸ್ತಾನೆ ನಮಗೆ. ಆತನ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಇಳಿದು ಬರ್ತದೆ. ಆತನು ಬಿಡುಗಡೆ ಮಾಡ್ತಾನೆ, ಆತನು ಸ್ವಸ್ಥತೆ ಮಾಡ್ತಾನೆ, ಆತನು ಆಶೀರ್ವಾದ ಬಾಗಿಲುಗಳು ತೆರೆಯುತ್ತಾನೆ. ಏಕೆ? ಆತನು ಸರ್ವಶಕ್ತ ದೇವರಾಗಿದ್ದಾನೆ, ಆತನು ಜೀವಿಸುವ ದೇವರಾಗಿದ್ದಾನೆ. ನಾವು ಆರಾಧನೆ ಮಾಡಿದು ಜೀವಿಸುವ ದೇವರಿಗೆ ತಂದೆಯನಿಗೆ ಸ್ತೋತ್ರ. ನಮ್ಮ ತಲೆಬಾಗಿಸಿ ನಾವು ಪ್ರಾರ್ಥಿಸು. ತಂದೆಯೇ ನೀನು ಒಳ್ಳೆ ಅವನಾಗಿದ್ದೆ ಕತ್ತನೆ, ನಿನ್ನ ಅಪಾರವಾದ ಪ್ರೀತಿಗಸರ ಸ್ತೋತ್ರಪ್ಪ. ನಿನ್ನ ವಾಕ್ಯ ಹೇಳ್ತದೆ ಕತ್ತನೆ ಆತನಿಗೆ ಆರಾಧನೆ ಮಾಡು, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧನೆ ಮಾಡಬೇಕು. ನಿನ್ನ ವಾಕ್ಯ ಹೇಳ್ತದೆ ಇಂಥವರೇ ಎಂದು ಆರಾಧನೆ ಮಾಡಬೇಕು. ನಿನ್ನ ವಾಕ್ಯ ಹೇಳ್ತದೆ ಕತ್ತನೆ ಒಂದು ಪ್ರಜೆಯನ್ನು ನಾನು ಸಿದ್ಧ ಮಾಡ್ತೇನೆ ಎಂದು ನಿನ್ನ ವಾಕ್ಯ ಹೇಳ್ತದೆ ಕತ್ತನೆ. ಹೌದು ಕತ್ತನೆ, ನಿನ್ನ ಮಕ್ಕಳು ಸಿದ್ಧವಾಗ್ತಾ ಇದ್ದಾರೆ ಈ ಲೋಕದಲ್ಲಿ ಕತ್ತನೆ. ತಂದೆ ನಿನಗೆ ಸ್ತೋತ್ರಪ್ಪ, ನಿನ್ನ ಮೊಮ್ಮದಲ್ಲಿ ಚಲಿಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕತ್ತನೆ. ಕತ್ತನೆ ನೀನು ಒಳ್ಳೆ ಅವನಾಗಿದ್ದೆ ಕತ್ತನೆ, ನೀನು ಚಲಿಸು ನಮ್ಮ ಮಧ್ಯದಲ್ಲಿ, ನಿನ್ನ ಮಕ್ಕಳಿಗೆ ಅಭಿಷೇಕದಿಂದ ತುಂಬಿಸು ಕತ್ತನೆ. ಸ್ತೋತ್ರಪ್ಪ, ರಾಜಾದಿರಾಜನ ಸ್ತೋತ್ರ. ಸಿಂಹಾಸನಾರೂಢನಾದ ತಂದೆಯನಿಗೆ ಸ್ತೋತ್ರಪ್ಪ, ನೀನು ಮಹಿಮೆ ಹೊಂದಬೇಕು ಕರ್ತನೆ. ನಿನಗೆ ಸ್ತುತಿ ಕರ್ತನೆ, ನಿನಗೆ ಘನ, ನಿನಗೆ ಮಾನ ಕರ್ತನೆ. ನೀನು ಒಬ್ಬನು ಮಾತ್ರ ಸ್ತುತಿ ಆರಾಧನೆಗೆ ಯೋಗ್ಯನಾಗಿ ತಂದೆ ಸ್ತೋತ್ರ. ಮುಂದಿನ ಸಮಯ ನನಗೆ ನಡೆಸು ಕರ್ತನೆ, ಯೇಸು ನಾಮಲ್ ತಂದೆ ಆಮೇನ್. ಈ ಸಮಯದಲ್ಲಿ ನಾವು ಆತನಿಗೆ ಮನಪೂರ್ವಕವಾಗಿ ಸ್ತುತಿಸುವ ಆರಾಧಿಸುವ ಚಪ್ಪಾಲೆಯನ್ನು ತಟ್ಟಿ ಆತನಿಗೆ ಆರಾಧನೆ ಯೇಸಯ್ಯ.
ಯೇಸಯ್ಯ ಬಂದಾರುವೆ ಯೇಸಯ್ಯ ಆರಾಧನೆ ಯೇಸಯ್ಯ ಬಂದಾರುವೆ ಯೇಸಯ್ಯ ತಪ್ಪಿವಾದ ಮನ್ನನ ತೀರ್ಥೆ ಎಲ್ಲವನ್ನು ತಡೆದುಕೊಂಡು ಬಂದೆ ಎಲ್ಲ ತಪ್ಪು ನನ್ನ ಕ್ಷಮಿಸಿ ಮನವನ್ನು ನೀಡಿ ಕರಗಳ ತಟ್ಟಿ ತಟ್ಟಿ ಆರಾಧಿಸಿ ಆರಾಧಿಸಿ ನಿನ್ನ ಆರಾಧಿಸಿ ನಿನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಸಿ ಆರಾಧಿಸಿ ನಿನ್ನ ಆರಾಧಿಸಿ ಆರಾಧನೆ ಯೇಸಯ್ಯ ಬಂದಾರುವೆ ಯೇಸಯ್ಯ ಆರಾಧನೆ ಯೇಸಯ್ಯ ಬಂದಾರುವೆ ಯೇಸಯ್ಯ ಆರಾಧನೆ ಯೇಸಯ್ಯ ಬಂದಾರುವೆ ಯೇಸಯ್ಯ ಆರಾಧನೆ ಯೇಸಯ್ಯ ಬಂದಾರುವೆ ಯೇಸಯ್ಯ ಆರಾಧನೆ ಬಂದಾರುವೆ ಯೇಸಯ್ಯ ಆರಾಧನೆ ಯೇಸಯ್ಯ ಬಂದಾರುವೆ ಯೇಸಯ್ಯ ಕರದಲ್ಲಿ ನಾನು ಜೇಡಿ ಕಣ್ಣಗಿರುವಾಗ ಜೇಡಿ ಕಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ ಅಪ್ಪ ಕರದಲ್ಲಿ ನಾನು ಜೇಡಿ ಕಣ್ಣಗಿರುವಾಗ ಆ ಜೇಡಿ ಕಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಸಿ ಆರಾಧಿಸಿ ನಿನ್ನ ಆರಾಧಿಸಿ ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಸಿ ಆರಾಧಿಸಿ ನಿನ್ನ ಆರಾಧಿಸಿ ಆರಾಧನೆ ಯೇಸಯ್ಯ ಬಂದಾರುವೆ ಯೇಸಯ್ಯ ಆರಾಧನೆ ಯೇಸಯ್ಯ ಬಂದಾರುವೆ ಯೇಸಯ್ಯ ಆರಾಧನೆ ಯೇಸಯ್ಯ ಯೇಸಯ್ಯ ಆರಾಧನೆ ಯೇಸಯ್ಯ ಬಂದಾರುವೆ ಯೇಸಯ್ಯ ಆರಾಧನೆ ಯೇಸಯ್ಯ ಬಂದಾರುವೆ ಯೇಸಯ್ಯ ಆರಾಧನೆ ಯೇಸಯ್ಯ ಬಂದಾರುವೆ ಯೇಸಯ್ಯ ಗ್ಲೋರಿ 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 ಹೌದು ಕಥನೆ ಮಣ್ಣಾಗಿದ್ದ ನಮ್ಮನ್ನು ಕಥನೆ ಕಥನೆ ಮಣ್ಣಿನಿಂದ ನಮಗೆ ಕಥನೆ ನೀನು ಸೃಷ್ಟಿ ಮಾಡಿದ್ದೆ ತಂದೆ ಸ್ತೋತ್ರ ಒಳ್ಳೆ ಪಾತ್ರೆಯಾಗಿ ನೀನು ಕಥನೆ ಮಾಡಿ ನಮಗೆ ಉಪಯೋಗ ಮಾಡ್ತಾ ಇದ್ದೀವಿ ತಂದೆ ನಿನಗೆ ಸ್ತೋತ್ರಪ್ಪ ರಾಜಾಧಿರಾಜ ಅದಕ್ಕೆ ಸರ್ ನಿನ್ನನ್ನು ಕೊಂಡಾಡ್ತೇವೆ ಕಥನೆ ನಿನ್ನನ್ನು ಆರಾಧಿಸುವೆ ನಿನ್ನನ್ನು ಸ್ತುತಿಸುವೆ ಕಥನೆ ದೇವ ರಾಜಾಧಿರಾಜ ನಿಮಗೆ ಸ್ತೋತ್ರಪ್ಪ ತಂದೆ ನಿನಗೆ ಸ್ತೋತ್ರ ನಿನ್ನ ಅಪಾರವಾದ ಪ್ರೀತಿಗ ಸ್ತೋತ್ರ ಅಪಾರ ದಯೆ ಕಥನೆ ಅಪಾರವಾದ ನಿನ್ನ ಕರುಣೆಗ ಸ್ತೋತ್ರ ಕಥನೆ ನಮ್ಮ ಮಧ್ಯದಲ್ಲಿ ನೀನು ಚಲಿಸ್ತಾ ಇದ್ದ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ ಕಥನೆ ರಾಜಾಧಿರಾಜನ ನೀನಾಗಿದೆ ಕಥನೆ ದೇವ ಕಥನೆ ನಿಮಗೆ ಸ್ತೋತ್ರಪ್ಪ ಜೀವಿಸೋ ದೇವರು ನಮ್ಮ ಸಂಗಡ ಇದ್ದಾನೆ ಹಾಲಲ್ಲೂಯ್ಯ ರಾಜ ಎಸ್ 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 ಹೊಸಾನ 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 ದುಃಖ ಮೋಚನೆ ಹೊಸಾನ 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 ದುಃಖ ಮೋಚನೆ ಸ್ವರ್ಗೀ ಸ್ವರ್ಗೀ ಜೇಸು ಜೇಸು ದೇವ ಜೇಷಿ ಜೇಸು 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 ದೇವ ಜೇಷಿ ಸಮ್ಯಕ್ ನಾಮ ಗತಾ
Jesus deva cheshiye Mahima 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 raya charaya Mahima 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 raya charaya Hosanna, 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 sana tu kaho sagi Jesu 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 deva cheshiye Jesu 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 deva cheshiye Jesu deva cheshiye Mahima 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 ಗ್ಲೋರಿ 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 ಮಹಿಮೆ ಹಾಲೆಲೂಯ ಹಾಲೆಲೂಯ ತಂದೆ ನಿನಗೆ ಸ್ತೋತ್ರ ರಾಜಾದಿ ರಾಜನಿಗೆ ಸ್ತೋತ್ರಪ್ಪ ನಿನ್ನ ಪ್ರಸನ್ನತೆ ನಿನ್ನ ಉಪಸ್ಥಿತಿ ಖಾಸಗಿ ಸ್ತೋತ್ರ ನಮ್ಮ ಮಧ್ಯದಲ್ಲಿ ಇದ್ದಕ್ಕೆ ಸ್ತೋತ್ರ ರಾಜಾದಿ ರಾಜನಿಗೆ ಸ್ತೋತ್ರ ತಂದೆ ಗ್ಲೋರಿ 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 ಮಹಿಮೆ ನಿನಗೆ ಮಹಿಮೆ ಕರ್ತನೆ ಹಾಲೆಲೂಯ ಸಿಂಹಸರರುಡನಾತ ತಂದೆ ನಿನಗೆ ಸ್ತೋತ್ರಪ್ಪ ನಿನ್ನನ್ನು ಆರಾಧಿಸುತ್ತೇವೆ ನಿನ್ನನ್ನು ಸ್ತುತಿಸುತ್ತೇವೆ ನಿನ್ನ ಮಹಿಮೆ ಪಡಿಸ್ತೇವೆ ಘನಪಡಿಸ್ತೇವೆ ಕದನ ನಾಮನ್ನು ಹಾಲೆಲೂಯ ರಾಜಾದಿ ರಾಜ ಸ್ತೋತ್ರ 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 ಎಸ್ ಮಾದೇ
ಈ ಭೂಮಿಯಲ್ಲಿ ಯಾರಿಲ್ಲ ಕಥನ್ಯವಾ ರಾಜಾದಿರಾಜನೇ ಸ್ತೋತ್ರ. ಆಕಾಶದಲ್ಲಿ ಕಥನೇನೊಬ್ಬನೇ ಕಥನ ಯೋಗ್ಯನಾಗಿದೆ ಕಥನೆ ದೇವ ರಾಜ. ರಾಜಾದಿರಾಜನಿಗೆ ಸ್ತೋತ್ರ ತಂದೆ, ನಿನಗೆ ಸ್ತೋತ್ರ ಯೇಸುವೆ. ಸ್ತೋತ್ರ.
Oh,
ಕಟ್ಟಿ ಸ್ತೋತ್ರವಯ್ಯ ಸ್ತೋತ್ರ ಸ್ತೋತ್ರ ಅಯ್ಯ ಕೋಟಿ ಕೋಟಿ ಸ್ತೋತ್ರವಯ್ಯ ಸ್ತೋತ್ರ ಸ್ತೋತ್ರ ಅಯ್ಯ ಕೋಟಿ ಕೋಟಿ ಸ್ತೋತ್ರ ಅಯ್ಯ ಸ್ತೋತ್ರ ಸ್ತೋತ್ರ ಅಯ್ಯ ಕೋಟಿ ಕೋಟಿ ಸ್ತೋತ್ರವಯ್ಯ ಕೋಟಿ ಕೋಟಿ ಸ್ತೋತ್ರವಯ್ಯ ತಂದೆ ನಿನಗೆ ಸ್ತೋತ್ರಪ್ಪ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ ತಂದೆ ನೀನು ಒಳ್ಳೆಯವನಾಗಿದೆ ಕತ್ತನೆ ನಿನ್ನ ಪ್ರಸನ್ನತೆ ನಮಗೆ ತುಂಬಿಸಿ ಕತ್ತನೆ ದೇವ ಅಪ್ಪ ನಿನ್ನ ಮಕ್ಕಳಾಗಿ ಮಾಡಿದ ಆತ್ಮನಿಂದಲೂ ಸತ್ಯದಿಂದ ಮಾಡಿದ ಆರಾಧನೆ ಕತ್ತನೆ ನಮ್ಮ ಯಜ್ಞವು ನೀನು ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ ಕತ್ತನೆ ಆಸೀನರುಡನಾದ ತಂದೆಯಾದವರು ನಿನಗೆ ಸ್ತೋತ್ರಪ್ಪ ಕರ್ತನೆ ಸ್ತುತಿಗೆ ನೀನು ಒಬ್ಬನು ಯಜ್ಞನಾಗಿದೆ ಆರಾಧನೆ ನೀನು ಒಬ್ಬನು ಯೋಗ್ಯನಾಗಿದೆ ತಂದೆಯನಿಗೆ ಸ್ತೋತ್ರ ಘನಕ್ಕೆ ನೀನು ಯೋಗ್ಯನು ಮಾನಕ್ಕೆ ಯೋಗ್ಯನು ಗೌರವಕ್ಕೆ ಯೋಗ್ಯನು ಘನತೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದೆ ಕತ್ತನೆ ತಂದೇನಿಗೆ ಸ್ತೋತ್ರಪ್ಪ ರಾಜಾದಿರಾಜನೇ ಸ್ತೋತ್ರ ಕತ್ತನೆ ಅಪ್ಪ ಹುಲ್ಲಿನ ಪ್ರಸನ್ನತೆ ದೀರ್ಘ ಸ್ತೋತ್ರ ನಮ್ಮ ನಡೆಸ್ತಕ್ಕೆ ಸ್ತೋತ್ರ ಎಲ್ಲ ಘನ ಎಲ್ಲ ಮಾನ ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ ಆಮೇನ್ ಪ್ರಿಯರೇ ಇಷ್ಟು ಹೊತ್ತು ನಾವೆಲ್ಲರೂ ಸೇರಿ ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು ಸ್ತುತಿ ಮಾಡಿದೆವು ನಮ್ಮ ಯಜ್ಞವು ನಾವು ದೇವರಿಗೆ ಅರ್ಪಿಸಿದೆವು ನಮ್ಮ ಯಜ್ಞವು ತಂದೆಯ ದೇವರು ಸ್ವೀಕಾರ ಮಾಡಿದ್ದಾನೆ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು ದೇವರು ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾನೆ ಈ ಸಮಯದಲ್ಲಿ ಪ್ರಿಯರೇ ಈಗ ನಮಗೆ ಏನು ಬೇಕು ದೇವರ ವಾಕ್ಯ ಬೇಕು ದೇವರ ವಾಕ್ಯ ನಾವು ಎಷ್ಟು ಕೇಳ್ತೇವೆ ಎಷ್ಟು ಕೇಳ್ತೇವೆ ಅಷ್ಟು ನಿಮ್ಮ ಜೀವಿತದಲ್ಲಿ ದೇವರು ಆಶೀರ್ವಾದ ಸುರಿಮಳೆಯನ್ನು ಸುರಿಸುತ್ತಾನೆ ಪ್ರಿಯರೇ ನಾವು ಮನಪೂರ್ವಕವಾಗಿ ದೇವರ ವಾಕ್ಯವನ್ನು ಕೇಳುವ ಈಗ ನಮಗೆ ದೇವರ ವಾಕ್ಯ ಸಿಗುತ್ತದೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಏಕೆ ದೇವರ ಕೃಪೆ ಉಂಟು ಕೃಪೆ ಇದ್ದ ಕಾರಣ ನಮಗೆ ದೇವರ ವಾಕ್ಯ ಸಿಗುತ್ತದೆ ಪ್ರಿಯರೇ ಮುಂದೆ ನಮಗೆ ಗೊತ್ತಿಲ್ಲ ಆದರೆ ಈ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ಹೋಗುವ ಫಿಲಿಪ್ಪಿಗರೆದ ಪತ್ರಿಕೆಯಲ್ಲಿ 2:10 ಈ ರೀತಿ ದೇವರ ವಾಕ್ಯ ಹೇಳ್ತದೆ ಸ್ವರ್ಗ ಮೃತ್ಯ ಪಾತಾಳದಲ್ಲಿ ಇರುವವರು ಎಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು ಎಲ್ಲರೂ ದೇವರ ವಾಕ್ಯ ಹೇಳ್ತದೆ ಯೇಸುನ ಪಾದಕ್ಕೆ ಅಡ್ಡ ಬೀಳಬೇಕು ಎಲ್ಲ ನಾಮಗಳು ಅಡ್ಡ ಬೀಳಕ್ಕೆ ಸತ್ಯವೇದ ಹೇಳ್ತದೆ ಅಲ್ಲಿ ಏನು ಹೇಳ್ತದೆ ಸ್ವರ್ಗ ಮೃತ್ಯ ಪಾತಾಳದಲ್ಲಿ ಇದ್ದವರು ಎಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸುನ ಹೆಸರಿಗೆ ಅಡ್ಡ ಬೀಳಬೇಕು ಮತ್ತು ದೇವರ ವಾಕ್ಯ ಹೇಳ್ತದೆ ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸು ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತು ಮೂರನೇ ದಿವಸ ಜೀವಂತವಾದ ನಂತರ ಏನು ಹೇಳ್ತಾನೆ ಶಿಷ್ಯರಿಗೆ ಹೋಗಿರಿ ಲೋಕದ ಕಟ್ಟ ಕಡೆಗೆ ಹೋಗಿರಿ ಶುಭ ಸಂದೇಶವನ್ನು ಸಾರಿರಿ ತಂದೆ ಮಗ ಪರಿಶುದ್ಧ ಆತ್ಮನಾಮದಲ್ಲಿ ದೀಕ್ಷಾ ಸ್ನಾನ ಕೊಡಿರಿ ಮತ್ತು ನನ್ನ ಶಿಷ್ಯರನ್ನಾಗಿ ಮಾಡಿರಿ ಈ ಲೋಕದ ಅಂತ್ಯ ತನಕ ನಾನು ನಿಮ್ಮ ಸಂಗಡ ಇದ್ದೇನೆ ಪ್ರಿಯರೇ ನಿಮ್ಮ ಸಂಗಡ ಈ ಸಮಯದಲ್ಲಿ ಇದ್ದಾನೆ ಆತನು ನಿಮಗೆ ಫೀಲಿಂಗ್ ಆಗಲಿ ಫೀಲಿಂಗ್ ಆಗದೆ ಕೂತ್ಕೊಳ್ಳಿ ಆದರೆ ಜೀವ ಸ್ವರೂಪನಾದ ದೇವರು ನಿಮ್ಮ ಸಂಗಡ ಇದ್ದಾನೆ ಈ ಸಮಯದಲ್ಲಿ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ ನಿಮ್ಮನ್ನು ಅಪ್ಪಿಕೊಳ್ತಾ ಇದ್ದಾನೆ ನನ್ನ ಮಗಳು ನನ್ನ ಮಗನು ಎಂದು ಏಕೆಂದರೆ ದೇವರು ನಿಮಗೆ ಸೃಷ್ಟಿ ಮಾಡೋದು ಹೇಗೆ ಆತನಾಗೇ ನಿಮಗೆ ಸೃಷ್ಟಿ ಮಾಡಿದ್ದಾನೆ ಆತನು ಹೇಗೆ ಇದ್ದಾನೆ
ಅದೇ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾನೆ ಆತನು. ಏಕೆ? ನೀನು ಈ ಲೋಕದಲ್ಲಿ ಜೀವಿಸಬೇಕು, ನಿತ್ಯ ನಿತ್ಯ ಜೀವಿಸಬೇಕು, ನಂತರ ಕೂಡ ನೀನು ನಿತ್ಯ ನಿತ್ಯ ಜೀವಿಸಬೇಕೆಂದು ನಮಗೆ ಸೃಷ್ಟಿ ಮಾಡಿ ಈ ಲೋಕದಲ್ಲಿ ಇಟ್ಟದ್ದು. ದೇವರು ಒಳ್ಳೆಯದನ್ನೇ ಮಾಡಿದ್ದು, ದೇವರು ಯಾವಾಗಲೂ ಕೆಟ್ಟದ್ದು ಮಾಡಲಿಲ್ಲ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಯೇಸುನ ನಾಮಕ್ಕೆ ಅಡ್ಡ ಬೀಳಬೇಕು. ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ದೇವರು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ. ಯಾರು ಕೂಡ ನಾಶವಾಗಬಾರದೆಂದು, ಏಕೆಂದರೆ ತನ್ನ ಮಗನ ಮುಖಾಂತರ ರಕ್ಷಣೆ ಹೊಂದಬೇಕೆಂದು ಆತನು ಯೇಸುಗೆ ಮುಂದೆ ಇಟ್ಟ, ನಿಮ್ಮ ಮುಂದೆ ನಮ್ಮ ಮುಂದೆ ಯೇಸುಗೆ ಇಟ್ಟ. ಅದಕ್ಕೋಸ್ಕರ ಆತನ ಪಾದಕ್ಕೆ ಎಲ್ಲರೂ ಅಡ್ಡ ಬೀಳಬೇಕೆಂದು ದೇವರು ಬಯಸ್ತಾನೆ. ಬೇರೆ ಸತ್ಯವೇದದಲ್ಲಿ ಕೆಲವು ಭಕ್ತರಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಯಿತು. ಅರ್ಥ ಒಂದು ಸಾರಿ ಒಬ್ಬ ವ್ಯಕ್ತಿಗೆ ಅರ್ಥ ಆದರೆ ಪ್ರಿಯರೇ, ಆ ವ್ಯಕ್ತಿ ಹಿಂದೆ ನೋಡುವುದಿಲ್ಲ. ಅವನ ಜೊತೆಯಲ್ಲಿ ಎಷ್ಟು ಕಷ್ಟ ಬರಲಿ, ಎಷ್ಟು ಸಮಸ್ಯೆ ಬರಲಿ, ಏನು ಬೇಕಾದರೆ ಆಗಲಿ, ಅವನು ಹಿಂಜಾರುವುದಿಲ್ಲ. ಏಕೆಂದರೆ ಅವನಿಗೆ ಯೇಸು ಯಾರೆಂದು ಅರ್ಥ ಆಯಿತು. ಯೇಸು ಎಷ್ಟು ದೊಡ್ಡ ತ್ಯಾಗ ಮಾಡಿದ್ದಾನೆ ಅರ್ಥ ಆಯಿತು. ಯೇಸು ಎಷ್ಟು ಪ್ರೀತಿ ಮಾಡ್ತಾನೆ ಅವನಿಗೆ ಅರ್ಥ ಆಯಿತು. ಆ ಪ್ರೀತಿ ಅವನಿಗೆ ಅವನ ದೇವರಿಂದ ದೂರ ಹೋಗಲಿಕ್ಕೆ ಅವನಿಗೆ ಬಿಡುವುದಿಲ್ಲ. ಅದಕ್ಕೋಸ್ಕರ ಆ ಪ್ರೀತಿ, ಒಂದು ಕ್ರಿಸ್ತನ ಪ್ರೀತಿ ಅವನು ತಿಳಿಕೊಳ್ಳಬೇಕು. ತಿಳಿಕೊಂಡರೆ ಅವನಿಗೆ ಆಗ್ತದೆ. ಇಲ್ಲಿ ಪೌಲನು ಬರೆಯುತ್ತಾ ಇದ್ದಾನೆ, ಎರಡನೇ ಕೊರಿಂಥಿಗರದ 5:15 ಈ ರೀತಿ ಹೇಳ್ತದೆ, ಜೀವಿಸುವವರಿಗೂ ಇನ್ನು ಮೇಲೆ ತಮಗ ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಾತನಿಗಾಗಿ ಜೀವಿಸಬೇಕೆಂಬುದರೇ ಆತನ ಎಲ್ಲರಿಗೋಸ್ಕರ ಸತ್ತನು. ಎಲ್ಲ ಮಾನವನಿಗೋಸ್ಕರ ಆತನು ಸತ್ತಿದ್ದಾನೆ. ಎಲ್ಲ ಜಾತಿ, ಕುಲ, ಭಾಷೆ, ಜನರಿಗೆ ಹೆಸರ ಯೇಸುಕ್ರಿಸ್ತನು ಸತ್ತಿದ್ದಾನೆ. ಅಂದರೆ ಎಲ್ಲ ಮಾನವನು ರಕ್ಷಣೆ ಹೊಂದಬೇಕೆಂದು ಒಂದೇ ಗುರಿ. ಯೇಸುಕ್ರಿಸ್ತನು ಎಲ್ಲರ ದೇವರಾಗಿದ್ದಾನೆ, ಎಲ್ಲರ ದೇವರು. ಆದರೆ ಸ್ವಾಮಿ ಸ್ವಾಮಿ ಹೇಳುವವರು ಪರಲೋಕಕ್ಕೆ ಹೋಗುವುದಿಲ್ಲ. ನನ್ನ ಮಾತುಗಳನ್ನು ಕೇಳಿ, ನನ್ನ ಮಾತುಗಳಿಗೆ ನಂಬಿ ವಿಧೇಯರಾಗಿ ನಡೆಯುವವರು ಮಾತ್ರ ಪರಲೋಕಕ್ಕೆ ಸೇರುತ್ತಾರೆ. ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದವನು. ಏಕೆ ಬಂದಿದ್ದನು? ನಿಮಗೆ ನಮಗೆ ರಕ್ಷಣೆ ಕೊಡಲಿಕ್ಕೆ. ಅದಕ್ಕೋಸ್ಕರ ಆತನು ಪ್ರಾಣ ಕೊಟ್ಟಿದ್ದಾನೆ. ಎಲ್ಲರಿಗೆ ಸರ ಪ್ರಾಣ ಕೊಟ್ಟಿದ್ದಾನೆ. ಎಲ್ಲ ಮಾನವರಿಗೆ ಸರ ಪ್ರಾಣ ಆತನು ಕೊಟ್ಟಿದ್ದಾನೆ, ತ್ಯಾಗ ಮಾಡಿದ್ದಾನೆ ಆತನು. ಇದು ಒಬ್ಬ ವ್ಯಕ್ತಿ ತಿಳಿಕೊಳ್ಳಬೇಕು. ಯೇಸು ಕ್ರಿಸ್ತನನ್ನು ತಿಳಿಕೊಳ್ಳುವುದೇ ನಿತ್ಯ ಜೀವವಾಗಿದೆ. ಒಂದ್ಸರಿ ತಿಳಿಕೊಂಡರೆ ಆ ವ್ಯಕ್ತಿ ಹಿಂಜಾರುವುದಿಲ್ಲ. ಪ್ರಿಯರೇ, ಪೇತ್ರನು ಆಗಲಿ, ಅಪೊಸ್ತಲಾಗಲಿ, ಯೇಸುಡಿ ಒಟ್ಟಿಗೆ ಇರುವ ಅವರು ತಿಳಿಕೊಳ್ಳಲಿಲ್ಲ. ಮತ್ತೆ ಅವರಿಗೆ ತಿಳುವಳಿಕೆ ಬಂತು, ಯೇಸು ಯಾತಕಸರ ಈ ಲೋಕದಲ್ಲಿ ಬಂದವನು. ಮತ್ತೆ ತಿಳುವಳಿಕೆ ಬಂತು. ಅದಕ್ಕೋಸ್ಕರ ತಿಳುವಳಿಕೆ ಒಬ್ಬ ವ್ಯಕ್ತಿಗೆ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಏನು ಬೇಕು ಪ್ರಿಯರೇ ತಿಳುವಳಿಕೆ? ಪರಿಶುದ್ಧ ಆತ್ಮನ ಹತ್ರ ನೀವು ಸಹಾಯ ಕೇಳಬೇಕು. ಪರಿಶುದ್ಧ ಆತ್ಮನು ಯಾರಾಗಿದ್ದಾನೆ? ಸ್ವತಃ ದೇವರಾಗಿದ್ದಾನೆ. ಅದಕ್ಕೋಸ್ಕರ ಯೇಸು ಹೇಳ್ತೇನೆ, ನಾನು ಹೋಗುತ್ತೇನೆ, ಒಬ್ಬ ಸಹಾಯಕನನ್ನು ನಿಮಗೆ ಕಳಿಸ್ತೇನೆ. ಆ ಸಹಾಯಕನು ನಿಮಗೆ ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಆ ಸಹಾಯಕನು ತಿಳಿಸ್ತಾನೆ. ಪ್ರಿಯರೇ, ಪರಿಶುದ್ಧ ಆತ್ಮನತ್ತ ನೀವು ಸಹಾಯ ಕೇಳಿಕೊಳ್ಳಬೇಕು. ಆತನು ನಿಮಗೆ ಸಹಾಯ ಮಾಡಿದ ಎಲ್ಲ ವಿಷಯದಲ್ಲಿ ಹೇಗೆ ಜೀವಿಸಬೇಕು ಈ ಲೋಕದಲ್ಲಿ ಪರಿಶುದ್ಧ ಆತ್ಮನತ್ತ ನೀವು ಕೇಳಿಕೊಳ್ಳಬೇಕು. ಪರಿಶುದ್ಧ ಆತ್ಮ ನಿಮ್ಮ ಹೃದಯದಲ್ಲಿ ಮಾತಾಡ್ತಾನೆ. ಪರಿಶುದ್ಧ ಆತ್ಮನ ಎಲ್ಲಿದ್ದಾನೆ? ನಿಮ್ಮ ಒಳಗಿದ್ದಾನೆ. ಅದಕ್ಕೆ ಪೌಲನು ಹೇಳ್ತಾನೆ, ನೀವು ದೇವರ ಮಂದಿರವಾಗಿದ್ದೀರಿ. ನಿಮಗೆ ಗೊತ್ತಿಲ್ಲವೋ ಹೇಳ್ತಾನೆ, ನೀವು ದೇವರ ಮಂದಿರವಾಗಿದ್ದೀರಿ. ನೀವು ಮತ್ತು ನಾವು ದೇವರ ಆತ್ಮ ನಿಮ್ಮ ಒಳಗೆ ವಾಸ ಮಾಡ್ತಾ ಉಂಟು. ಒಬ್ಬ ವ್ಯಕ್ತಿ ಯೇಸುಕ್ರಿಸ್ತನೇ ತಿಳಿಕೊಂಡ ವ್ಯಕ್ತಿ ಹೇಗೆ ಜೀವಿಸ್ತಾನೆ, ಯಾವ ರೀತಿಯಲ್ಲಿ ಜೀವಿಸ್ತಾನೆ?
ಆತನು ಈ ಲೋಕದ ಆಶೆ ಆಕಾಂಕ್ಷೆಗೆ ಬೆನ್ನು ಮಾಡ್ತಾನೆ ಆತನು, ಮತ್ತು ಆತನ ಒಳಗಿದ್ದ ಎಲ್ಲ ಥರದ ಕೆಟ್ಟ ಅಭ್ಯಾಸ ಅವನು ಬಿಟ್ಟು ಬಿಡ್ತಾನೆ. ಹೇಗೆ ಬಿಟ್ಟು ಬಿಡಲಿಕ್ಕೆ ಆಗ್ತದೆ? ಸಂಪೂರ್ಣವಾಗಿ ನಾವು ಸಮರ್ಪಣೆ ಮಾಡಬೇಕು. ನಾವು ನೋಡ್ತೇವೆ ಹಳೆಯ ಒಡಂಬಡಿಕೆಯಲ್ಲಿ ಎಲಿಯನಿದ್ದನು, ಎಲಿಯನ ಸೇವೆ ಈ ಲೋಕದಲ್ಲಿ ಮುಗಿತಾ ಬಂತು. ಈಗ ಎಲಿಯನ ನಂತರ ದೇವರು ಹೇಳ್ತಾನೆ ಒಬ್ಬನಿಗೆ ಅಭಿಷೇಕಿಸು. ಎಲಿಯನು ಆ ಮಾರ್ಗದಲ್ಲಿ ಹೋಗುವಾಗ ಎಲಿಷ್ಯನೆಂಬ ಒಬ್ಬ ವ್ಯಕ್ತಿ ಉಳುತ್ತಿದ್ದನು. 12 ಜೋರಿಯನ್ನು ಕಟ್ಟು ಉಳಿತಿದ್ದನು. ಎಲಿಯನು ಅವನ ಮೇಲೆ ತನ್ನ ಕಂಬಳಿಯನ್ನು ತೆಗೆದು ಹಾಕಿತ್ತು. ಅಷ್ಟೇ, ನನ್ನ ತಂದೆ ನನ್ನ ತಂದೆ ಎಂದು ಆತನು ಎಲ್ಲವನ್ನು ಬಿಟ್ಟು ಎಲಿಯನ ಹಿಂದೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದನು. ಹೇಗೆ ಹೋದನು? ತನ್ನಲ್ಲಿದ್ದ ಎಲ್ಲ 12 ಜೋಡಿ ಕೂಡ ಕಡಿದು ಮತ್ತು ಉಳುವ ಆ ಮರದಿಂದ ಉಳಿತಿದ್ದನು. ಅದು ಕಡಿದು ಅದಲ್ಲೇ ಬೆಂಕಿ ಮಾಡಿ ಮಾಂಸವನ್ನು ಎಲ್ಲರಿಗೆ ಹಂಚಿ ಊಟ ಕೊಟ್ಟು ಆತನು ಎಲಿಯನ ಹಿಂದೆ ಹೋದನು, ಎಲಿಯ ಪ್ರವಾದಿಯ ಹಿಂದೆ ಹೋದನು. ಅಂದರೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿದನು. ಅಂದರೆ ಒಂದು ವೇಳೆ ಆ ಉಳುವ ಕೋಣಗಳು ಇದ್ದರೆ ಪುನಃ ಅವನಿಗೆ ನೆನಪು ಬರ್ತದೆ. ಅದಕ್ಕೆ ಎಲ್ಲವನು ಏನು ಮಾಡಿದನು? ಅವನು ಟೋಟಲಿ ಸಮರ್ಪಣೆ ಮಾಡಿದನು ಮತ್ತು ಎಲಿಯನ ಹಿಂದೆ ಆತನು ಹೋದನು. ಡಬಲ್ ಪೋಷನ್ ಕೇಳಿದನು ಅವನು, ನನಗೆ ಡಬಲ್ ಪೋಷನ್ ಬೇಕು. ಅಂದರೆ ಡಬಲ್ ಪೋಷನ್ ಅಭಿಷೇಕ ಬೇಕು. ನಾವು ನೋಡ್ತಾ ಇದ್ದೇವೆ ಎಲಿಷ್ಯನು ಎಷ್ಟೋ ಅದ್ಭುತ ಮಾಡಿದನು. ಎಲಿಯನಿಗಿಂತ ಹೆಚ್ಚು ಅದ್ಭುತ ಎಲಿಷ್ಯನು ಮಾಡಿದನು. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಏಕೆ? ಆತನು ಎಲಿಷ್ಯನು ಟೋಟಲಿ ಸಮರ್ಪಣೆ ಮಾಡಿದನು. ಒಂದೇ ಗುರಿ, ದೇವರ ಸೇವೆ ಮಾಡಬೇಕೆಂದು ಆ ಗುರಿಯಲ್ಲೇ ಆತನು ಮುಂದೆ ಹೋದನು. ಇವತ್ತು ನೀವು ಮತ್ತು ನಾವು ಕ್ರಿಸ್ತನಲ್ಲಿ ಬೆಳೆಯಬೇಕಾದರೆ, ಆತ್ಮದಲ್ಲಿ ನಾವು ಬೆಳೆಯಬೇಕಾದರೆ ನಾವು ಎಡಕ್ಕೂ ಬಲಕ್ಕೂ ನೋಡದೆ ಒಂದೇ ದೃಷ್ಟಿ, ಕ್ರಿಸ್ತನ ಮೇಲೇ ದೃಷ್ಟಿ ಇರಬೇಕು. ಆತನ ಮೇಲೇ ದೃಷ್ಟಿಟ್ಟು ನಾವು ಮುಂದೆ ಹೋಗಬೇಕು. ಆಗ ಆತನು ನಿಮಗೆ ಸಹಾಯ ಮಾಡ್ತಾನೆ, ದೇವರ ಆತ್ಮ ನಿಮಗೆ ಸಹಾಯ ಮಾಡ್ತಾನೆ. ಹೇಗೆ ನಡೆಯಬೇಕು, ಯಾವ ರೀತಿಯಲ್ಲಿ ಇರಬೇಕು, ಏನು ಮಾಡಬೇಕು ಆತನು ತಿಳಿಸಿಕೊಡ್ತಾನೆ. ಏಕೆ? ದೇವರ ಚಿತ್ತ ಏನು? ಯಾರು ಒಬ್ಬರು ಕೂಡ ನಾಶವಾಗಬಾರದೆಂದು, ಯಾವ ವ್ಯಕ್ತಿಯಾಗಲಿ ನಾಶವಾಗಬಾರದು. ಏಕೆ? ಎಲ್ಲರಿಗೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾನೆ. ಯೇಸುಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ಎಷ್ಟೋ ಅದ್ಭುತ ಸೂಚಕ ಕಾರ್ಯ ಮಾಡಿದನು. ಇದು ನೋಡಿಯಾದರೂ ದೇವರು ಇದ್ದಾನೆ, ಒಬ್ಬ ಜೀವ ಸ್ವರೂಪನ ದೇವರು ಇದ್ದಾನೆ ಅಂತ ತಿರುಗಬೇಕಂದು, ದೇವರ ಕಡೆಗೆ ತಿರುಗಬೇಕಂದು. ಸತ್ತವರಿಗೆ ಎಬ್ಬಿಸಿದ, ಹಳೆಯ ಒಡಂಬಡಿಕೆ ಎಬ್ಬಿಸ್ತಿಲ್ಲವ? ಹಳೆಯ ಒಡಂಬಡಿಕೆಗಳು ಸತ್ತವರಿಗೆ ಎಬ್ಬಿಸ್ತಾರೆ. ಎಲಿಯನು ಎಬ್ಬಿಸ್ತಾನೆ, ಎಲಿಷನು ಎಬ್ಬಿಸ್ತಾನೆ ಸತ್ತವರಿಗೆ. ಅದು ಪುನಃ ಸತ್ತು ಹೋಗಿದ್ದಾರೆ. ಯೇಸುಕ್ರಿಸ್ತನ ಸಮಯದಲ್ಲಿ ಯೇಸುಕ್ರಿಸ್ತನು ಕೂಡ ಸತ್ತವರಿಗೆ ಜೀವಂತ ಮಾಡಿದ್ದಾನೆ, ಆದರೆ ಪುನಃ ಸತ್ತು ಹೋಗಿದ್ದಾರೆ. ಆದರೆ ಯೇಸುಕ್ರಿಸ್ತನು ಮಾತ್ರ, ಒಬ್ಬ ವ್ಯಕ್ತಿ ಮಾತ್ರ ಸತ್ತವನು ಜೀವಂತವಾಗಿ ಇನ್ನು ಎಂದೆಂದಿಗೂ ಸಾಯುವುದಿಲ್ಲ. ಆತನು ಎಂದಿಗೂ ಆತನು ಸಾಯುವುದಿಲ್ಲ, ಸತ್ಯವೇದ ಹೇಳ್ತದೆ. ಏಕೆ? ಆತನು ನಿಮ್ಮ ಸಂಗಡ ನಮ್ಮ ಸಂಗಡ ಇದ್ದಾನೆ.
ನಿಮ್ಮ ಎಷ್ಟೋ ನೀವು ಸಮಸ್ಯೆಯಲ್ಲಿ ಇದ್ದರು, ಕಷ್ಟದಲ್ಲಿದ್ದರು, ಆತನ ಉತ್ತರ ಕೊಡುವ ದೇವರಾಗಿದ್ದಾನೆ. ನಮ್ಮ ನಿಮ್ಮ ಸಂಗಡನೆ ಇದ್ದಾನೆ ಆತನು. ನೀವು ಮೊರೆ ಇಡುವಾಗ, ಹೃದಯಪೂರ್ವಕವಾಗಿ ಮೊರೆ ಇಡುವಾಗ ಆತನು ಸದುತ್ತರ ಕೊಡುವ ದೇವರಾಗಿದ್ದಾನೆ. ದೇವರು ಏನು ಬಯಸ್ತಾ ಇದ್ದಾನೆ? ಆತನ ಸನ್ನಿಧಿಯಲ್ಲಿ ನಾವು ಬರಬೇಕೆಂದು ಆತನು ಬಯಸ್ತಾನೆ. ಆತನ ಸನ್ನಿಧಿಯಲ್ಲಿ ನಾವು ಕೂತ್ಕೊಳ್ಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಏನು ಬೇರೆ ಏನು ಬಯಸ್ತಾನೆ ಆತನು? ಮನುಷ್ಯನು ಪರಿವರ್ತನೆ ಆಗಬೇಕೆಂದು. ಮನುಷ್ಯನ ಹತ್ರ ಎಲ್ಲ ಮಾನವರ ಥರ ಏನುಂಟು? ಒಂದು ಹಂಬ ಉಂಟು ಒಳಗಿಂದ, ಒಂದು ಒಂದು ಒಂಥರದ ದೊಡ್ಡ ಸ್ಥಿತಿ ಉಂಟು. ಆತನದು ಬಿಟ್ಟು ಬಿಟ್ಟು ತನ್ನನ್ನು ತಗ್ಗಿಸಿಕೊಳ್ಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ನೀವು ನಾವು ತಗ್ಗಿಸಿಕೊಳ್ಬೇಕೆಂದು, ಆತನ ಸನ್ನಿಧಿಗೆ ಕೂತ್ಕೊಳ್ಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಆತನ ಸನ್ನಿಧಿಯಲ್ಲಿ ಸಮಯ ಕಳೆಯಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಆಗ ಆತನು ಮೆಚ್ಚುತ್ತಾನೆ. ನಿಮಗೆ ನಮಗೆ ಮೆಚ್ಚಿದ ಹೇಗೆ? ಆತನ ಸನ್ನಿಧಿಯಲ್ಲಿ ನಾವು ಸಮಯ ಕಳೆಯಬೇಕು ಮತ್ತು ಆತನನ್ನು ತಿಳ್ಕೊಳ್ಳಬೇಕೆಂದು. ಆತನನ್ನು ತಿಳ್ಕೊಳ್ಳಬೇಕು, ವೆರಿ ಇಂಪಾರ್ಟೆಂಟ್. ಆತನನ್ನು ನಾವು ಮತ್ತು ನೀವು ತಿಳ್ಕೊಳ್ಳಬೇಕು. ಆತನು ಅದೇ ಬಯಸ್ತಾ ಇದ್ದಾನೆ. ಬೇರೇನು ಆತನು ಬಯಸ್ತಿಲ್ಲ ನಿಮ್ಮಲ್ಲಿ. ತಿಳ್ಕೊಳ್ಳಬೇಕು, ಪರಿವರ್ತನೆ ಆಗಬೇಕು. ನಾವು ಹಳೆ ಒಡಂಬಡಿಕೆ ನೋಡ್ತೇವೆ, ದಾವಿದನು ಪಾಪ ಮಾಡಿದನು, ಆತನು ಮಾನಸಾಂತರ ಆದನು, ಪಶ್ಚಾತ್ತಾಪ ಆದನು, ದೇವರ ಕಡೆಗೆ ತಿರುಗಿದನು ಆತನು. ನಂತರ ಸತ್ಯವೇದದಲ್ಲಿ ಬರೆಯಲಿಲ್ಲ ಇಲ್ಲಿ ಕೂಡ ಆತನು ಪಾಪ ಮಾಡಿದನೆಂದು. ಆತನು ಮಾಡಲಿಲ್ಲ, ದೇವರ ಮಾರ್ಗದಲ್ಲಿಯೇ ನಡೆದನು ಆತನು. ದೇವರಿಗೆ ಏನು ಮೆಚ್ಚುಗೆ ಆಗ್ತದೆ ಅದೇ ರೀತಿಯಲ್ಲಿ ಆತನು ನಡೆದನು. ದೇವರು ಏನು ಬಯಸ್ತಾನೆ ಅದೇ ಆತನು ಮಾಡಿದನು. ಅದಕ್ಕೋಸ್ಕರ ನಿಮ್ಮ ಜೀವಿತದಲ್ಲಿ ದೇವರು ಏನು ಬಯಸ್ತಾನೆ ಅದನ್ನು ತಿಳ್ಕೊಳ್ಳಬೇಕು. ಸತ್ಯವೇದ ಓದಬೇಕು, ಸತ್ಯವೇದ ಏನು ಹೇಳ್ತದೆ ಅದು ತಿಳ್ಕೊಳ್ಳಬೇಕು, ವೆರಿ ಇಂಪಾರ್ಟೆಂಟ್. ಸತ್ಯವೇದ ನೀವು ಓದುವಾಗ ಅದು ನಿಮಗಸ್ರ ಎಂದು ಓದಬೇಕು. ನಿಮ್ಮ ಜೀವಿತದ ವಿಷಯದಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ, ನಮ್ಮ ಜೀವಿತ ವಿಷಯದಲ್ಲಿ ಬರೆಯಲ್ಪಟ್ಟಿದೆ ಸತ್ಯವೇದದಲ್ಲಿ. ನೀವು ಓದಿ ತಿಳ್ಕೊಳ್ಳುವಾಗ ಪರಿಶುದ್ಧ ಆತ್ಮ ನಿಮಗೆ ಸಹಾಯ ಮಾಡ್ತಾನೆ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಐದರಲ್ಲಿ, ಎರಡನೇ ಕೊರಿಂಥಿಗರದ ಪತ್ರಿಕೆ ಐದರಲ್ಲಿ ಏಳು ಹೇಳ್ತದೆ, ನಾವು ನೋಡುವವರಾಗಿ ನಡೆಯದೆ ನಂಬುವರಾಗಿ ನಡೆಯುತ್ತೇವೆ ಎಂಬುದಾದ್ದರಿಂದ ದೇಹದಲ್ಲಿ ವಾಸಿಸುವವರಿಗೂ ಕರ್ತನಿಗೆ ದೂರವಾಗಿರುವ ಪ್ರವಾಸಿಗಳಾಗಿದ್ದೇವೆ ಎಂಬುದನ್ನು ಬಲ್ಲೆವು. ಅಂದರೆ ನೀವು ಮತ್ತು ನಾವು ಶರೀರದಲ್ಲಿ ಇದ್ದೇವೆ. ಈಗ ನೀವು ಮತ್ತು ನಾವು ಶರೀರದಲ್ಲಿ ಜೀವಿಸ್ತಾ ಇದ್ದೇವೆ. ಅಲ್ಲಿ ದೇವರ ವಾಕ್ಯದಿದೆ, ನಾವು ವೆರಿ ಇಂಪಾರ್ಟೆಂಟ್, ನಂಬಿಕೆ, ನಂಬಿಕೆಯ ವಿಷಯದಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನಂಬುವರಾಗಿ ನಡೆಯುತ್ತೇರಾದರಿಂದ ದೇಹದಲ್ಲಿ ವಾಸಿಸುವವರಿಗೂ ಕರ್ತನಿಗೆ ದೂರರಾಗಿರುವ ಪ್ರವಾಸಿಗಳಾಗಿದೆಂದು ಬಲ್ಲೆವು. ಅಂದರೆ ನಾವು ನಂಬಿಕೆಯಿಂದ ಮುಂದೆ ಹೋಗಬೇಕು. ದೇಹದಲ್ಲಿ ಇದ್ದೇವೆ ನಾವು, ಒಂದು ದೂರದಿಂದ ಇದ್ದ ಒಂದು ಪ್ರವಾಸಿಗಳೇ ಆಗಿದ್ದೇವೆ. ಸತ್ಯವೇದ ಹೇಳ್ತದೆ, ಅಬ್ರಾಹ್ಮನು ಈ ಲೋಕದಲ್ಲಿ ಜೀವಿಸುವಾಗ ತನ್ನದೆಂದ ಮನೆ ಕಟ್ಟಲಿಲ್ಲ ಅವನು, ಅವನೊಬ್ಬ ಪ್ರವಾಸಿಯಾಗಿದ್ದ, ಪರದೇಶ ಆಗಿದ್ದ. ಅದೇ ಪ್ರಕಾರ ನೀವು ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಕರ್ತನಿಂದ ದೇಹದಲ್ಲಿ ಇರುವ ತನಕ ನಾವು ದೂರ ಇರಬಹುದು, ದೂರ ಇರಬಹುದು, ನಾವು ಪ್ರವಾಸಿಗಳೇ ಆಗಿ ಇರಬಹುದು. ನಾವು ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಇದನ್ನು ಯೋಚಿಸಿ ನಾವು ಧೈರ್ಯವುಳ್ಳವರಾಗಿದ್ದು, ಇದನ್ನು ಯೋಚಿಸಿ ನಾವು ಧೈರ್ಯವುಳ್ಳವರಾಗಿದೆ ಆಗಿದ್ದು ದೇಹವನ್ನು ಬಿಟ್ಟು ಕರ್ತನ ಬಳಿಯಲ್ಲಿ ಇರುವುದೇ ಉತ್ತಮ ಎಂದು ಎಣಿಸ್ತೇವೆ. ದೇಹದನ್ನು ಒಂದು ಕೆಲವು ಸಾರಿ ನನಗೆ ಎಣಿಕೆ ಆಗ್ತದೆ, ಪೌಲನ್ನು ಬರೆಯುತ್ತಾ ಇದ್ದಾನೆ, ದೇಹವನ್ನು ಬಿಟ್ಟು ನಾವು ಕರ್ತನಲ್ಲಿ ಇರುವುದು ಒಳ್ಳೆಯದೆಂದು ಬಯಸ್ತೇನೆಂದು ಹೇಳ್ತಾನೆ. ನಾನು ಕರ್ತನಲ್ಲಿ ಇರಬೇಕು ಅಂದರೆ ಅಷ್ಟೊಂದು ಡೀಪ್, ಅಂದರೆ
ಕರ್ತನ ಹತ್ತಿರನೇ ಇರಬೇಕೆಂದು ಬಯಸ್ತಾನೆ ಆತನು. ಅದರ ದೇಹದಲ್ಲಿ ಇರುವ ತನಕ ಅಂಥ ಡೀಪ್ನೆಸ್ನಲ್ಲಿ ಹೋಗಲಿಕ್ಕೆ ಆಗುವುದಿಲ್ಲ. ಕರ್ತನ ಹತ್ತಿರ ಇರಬೇಕಾಗುತ್ತೆ. ದೇಹದಲ್ಲಿ ಇದ್ದೇವೆ ನಾವು, ಅದಕ್ಕೆ ಹೇಳ್ತಾನೆ ಪವನು, ದೇಹದಲ್ಲಿ ಏನಾದರೂ ಒಳ್ಳೆಯದುಂಟ, ದೇಹದಲ್ಲಿ ಏನಾದರೂ ಒಳ್ಳೆಯದುಂಟ, ಅಯ್ಯೋ ನನ್ನ ಗತಿಯೇನು, ಇದರಿಂದ ನನಗೆ ಬದುಕಿಸುವನು ಯಾರೇ ಆಗಿದ್ದಾನೆ. ಮುಂದೆ ಬರೆಯುತ್ತಾನೆ ಅದು, ಯೇಸು ಕ್ರಿಸ್ತನು ಮಾತ್ರ. ಒಬ್ಬ ವ್ಯಕ್ತಿಗೆ ಎಲ್ಲ ಕೆಟ್ಟ ನಡತೆಯಿಂದ, ಎಲ್ಲ ನಾಶನ ಮಾರ್ಗದಿಂದ ಬದುಕಿಸುವನು ಒಬ್ಬನೇ ಆಗಿದ್ದಾನೆ. ಅವನು ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನು ಮಾತ್ರ ಸಾಧ್ಯ ಉಂಟು. ಅವನ ಮೇಲೆ ವಿಶ್ವಾಸಿಟ್ಟರೆ ಮಾತ್ರ ಸಾಧ್ಯ ಉಂಟು. ಅವನ ಮೇಲೆ ನಂಬಿಕೆಟ್ಟು ನಡೆದರೆ ಮಾತ್ರ ಸಾಧ್ಯ ಉಂಟು. ಬೇರೆ ಯಾವ ಮಾರ್ಗ ಒಬ್ಬ ವ್ಯಕ್ತಿ ಹುಡುಕಿದರೆ ಸಾಧ್ಯ ಇಲ್ಲ. ಅದಕ್ಕೆ ಯಾರು ಬೇಕು ಇವತ್ತು? ಯೇಸು ಕ್ರಿಸ್ತನ ಬೇಕು. ಅದಕ್ಕೆ ಪೌಲನು ಬರೆಯುತ್ತಾ ಇದ್ದಾನೆ ಅಲ್ಲಿ, ಉತ್ತಮ ಎಂದು ಎಣಿಸಿದ್ದಾನೆ. ಆದ್ದರಿಂದ ನಾವು ದೇಹ ಎಂಬ ಮನೆಯಲ್ಲಿದ್ದರೂ ಸರಿ, ಅದನ್ನು ಬಿಟ್ಟರೂ ಸರಿಯೇ, ಕರ್ತನಿಗೆ ಮೆಚ್ಚುಗೂ ಆಗುವ ಬೇಕೆಂದು ನಮ್ಮ ಗುರಿ. ದೇಹದಲ್ಲಿ ಇದ್ದರೂ ಸರಿ, ಬಿಟ್ಟರೂ ಸರಿ, ಕರ್ತನಿಗೆ ಮೆಚ್ಚುಗೆ ಆಗಬೇಕು. ನಿಮ್ಮ ಜೀವಿತ, ನಮ್ಮ ಜೀವಿತ ಕರ್ತನಿಗೆ ಮೆಚ್ಚುಗೆ ಆಗಬೇಕು. ನೀವು ಒಂದು ಗಳಿಗೆ ಪರೀಕ್ಷೆ ಮಾಡಿ ನೋಡಿ, ನಾವು ಕರ್ತನಿಗೆ ಮೆಚ್ಚುಗೆ ಆಗುವುದು ಏನು ಮಾಡ್ತಾ ಇದ್ದೇವೆ? ಪ್ರಿಯರೇ, ನೀವು ಹೆಚ್ಚು ಮಾತಾಡಿದರೆ ಹೆಚ್ಚು ಪಾಪ ಮಾಡ್ತೀರಿ. ಅದಕ್ಕೋಸ್ಕರ ಕಮ್ಮಿ ಮಾತಾಡಿ, ಹೆಚ್ಚು ಕರ್ತನನ್ನು ತಿಳಿಕೊಳ್ಳುವ ಹಾಗೆ ದೇವರಾತ್ಮ ನಿಮಗೆ ಸಹಾಯ ಮಾಡ್ತಾನೆ. ನೀವು ಸತ್ಯವೇದವನ್ನು ಹೆಚ್ಚು ಓದಿರಿ, ಇನ್ನೂ ಕ್ರಿಸ್ತನ ಹತ್ತಿರ ಹೋಗಲಿಕ್ಕೆ ಆಗ್ತದೆ, ಇನ್ನೂ ಕ್ರಿಸ್ತನನ್ನು ತಿಳ್ಕೊಳ್ಳಿಕ್ಕೆ ಆಗ್ತದೆ, ಇನ್ನೂ ಆತನ ಸ್ವಭಾವ ತಿಳ್ಕೊಳ್ಳಿ ಆಗ್ತದೆ, ಆ ಸ್ವಭಾವದಿಂದ ನಡೀಲಿಕ್ಕೆ ನಿಮಗೆ ಸಹಾಯ ಆಗ್ತದೆ, ನಿಮಗಾಗಲಿ ನನಗಾಗಲಿ. ಆದರೆ ನಾವು ಏನು ಮಾಡಬೇಕು? ಸಂಪೂರ್ಣ ಒಪ್ಪಿಸಿಕೊಡಬೇಕು, ಸಂಪೂರ್ಣ ಒಪ್ಪಿಸಿಕೊಡಬೇಕು. ಅದಕ್ಕೆ ಪೌಲನು ಹೇಳ್ತಾನೆ, ಜೀವಿಸೋದು ನಾನಲ್ಲ, ನಾನೇನು ಜೀವಿಸೋದು ಕ್ರಿಸ್ತನಿಗೋಸ್ಕರ ಜೀವಿಸ್ತಾ ಇದ್ದೇನೆ, ನಾನೆಂಬುವನು ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ. ಈಗ ಜೀವಿಸುವ ನಾನಲ್ಲ, ಕ್ರಿಸ್ತನು ನನ್ನಲ್ಲಿದ್ದು ಜೀವಿಸ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅಂದರೆ ಯೇಸುಕ್ರಿಸ್ತನು ಅಷ್ಟು ಆತನು ತಿಳಿಕೊಂಡ. ಪುನಃ ದೇವರ ವಾಕ್ಯ ಹೇಳ್ತದೆ, ಯಾಕೆಂದರೆ ಪ್ರತಿಯೊಬ್ಬನು ಅಲ್ಲಿ ಬರೆಯುತ್ತಾ ಇದ್ದಾನೆ ಪೌಲನು, ಪ್ರತಿಯೊಬ್ಬನು ನೀವು ಆಗಲಿ ನಾವಾಗಲಿ ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ, ತನ್ನ ದೇಹದಲ್ಲಿರುವ ಇರುವಾಗ ಒಳ್ಳೆಯದು ಮಾಡಿದರು ಕೆಟ್ಟದು ಮಾಡಿದರು ಆಗಲಿ, ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಯಥಾರ್ಥ ತಿಥಿಯಲ್ಲಿ ಕಾಣಿಸಿಕೊಳ್ಳಬೇಕು. ಏನು ಹೇಳ್ತದೆ? ಒಂದು ದಿವಸ ನೀವಾಗಲಿ ನಾವಾಗಲಿ ಕ್ರಿಸ್ತನ ಮುಂದೆ ನಿಲ್ಲಿಕ್ಕುಂಟು, ನ್ಯಾಯ ತೀರ್ಪು ಉಂಟು ಎಂದು ದೇವರ ವಾಕ್ಯ ಹೇಳ್ತದೆ. ಪ್ರಕಟಣೆ ಗ್ರಂಥದಲ್ಲಿ ನ್ಯಾಯ ತೀರ್ಪು ಅದು ಬೇರೆ. ಅದು ಇದು ನಾವು ಯೇಸುಕ್ರಿಸ್ತನ ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡಿದ ನಂತರ ನಾವು ಹೇಗೆ ಜೀವಿಸ್ತಾ ಇದ್ದೇವೆ, ಯಾವ ರೀತಿಯಲ್ಲಿ ಇದ್ದೇವೆ? ನಮ್ಮ ಹಳೆಯ ಅಭ್ಯಾಸ ನಾವು ಬಿಟ್ಟಿದ್ದೇವಾ? ಹಳೆಯ ಸ್ವಭಾವ ನಾವು ಬಿಟ್ಟಿದ್ದೇವಾ? ಯಾ ಇನ್ನೂ ಅದರಲ್ಲೇ ಇದ್ದೇವ? ದೇವರು ಏನು ಬಯಸ್ತಾ ಇದ್ದಾನೆ? ನೀನು ಅದಕ್ಕೆ ಬೆನ್ನು ಮಾಡಿ ಕ್ರಿಸ್ತನ ಮಾರ್ಗದಲ್ಲಿ ನಡೆಯಬೇಕೆಂದು ಆತನು ಬಯಸ್ತಾ ಇದ್ದಾನೆ. ಆತನ ಮಾರ್ಗದಲ್ಲಿ ನಾವು ನಡೆಯಬೇಕೆಂದು ಆತನು ಬಯಸ್ತಾ ಇದ್ದಾನೆ. ನಿಮಗೆ ಕಷ್ಟ ಸಂಕಟಗಳು ಈ ಲೋಕದಲ್ಲಿ ಬರಬಹುದು, ಯೇಸು ಹೇಳ್ತಾನೆ, ಇದನ್ನು ನಾನು ಜಯಿಸ್ತೇನೆ, ನೀವು ಕೂಡ ಜಯಿಸಿರಿ ಹೇಳ್ತಾನೆ. ಆತನು ಸಹಾಯ ಮಾಡ್ತಾನೆ, ಎಂದೆಂದಿಗೂ ನಿಮ್ಮನ್ನು ಕೈಬಿಡುವುದಿಲ್ಲ. ಆತನು ಕೈಬಿಡುವನಲ್ಲ. ಪ್ರಿಯರೇ, ಯೇಸುಕ್ರಿಸ್ತನು ಬಂದದ್ದು ದೇವರ ಮಕ್ಕಳಿಗೋಸ್ಕರ ಬಂದದ್ದು. ಈ ಲೋಕದಲ್ಲಿ ಈ ಲೋಕದಲ್ಲಿ ಬಂದದ್ದು ದೇವರ ಮಕ್ಕಳಿಗೋಸ್ಕರ ಬಂದದ್ದು. ಆದರೆ ಕ್ರಿಸ್ತ ಯೇಸುವಿನ ಮುಖಾಂತರ ಅನ್ಯ ಜನರಿಗೆ ಕೂಡ ಒಂದು ಅವಕಾಶ ಆಯಿತು. ನೀವೆಲ್ಲರೂ ನಾವೆಲ್ಲರೂ ಒಂದು ಸಮಯದಲ್ಲಿ ಯೇಸುಗೆ ತಿಳಿಯದವರು, ದೇವರನ್ನು ತಿಳಿಯದವರು,
ಅದಕ್ಕೋಸ್ಕರ ಒಂದು ಸಾಮ್ಯ ಹೇಳ್ತಾನೆ ಯೇಸು. ಒಂದು ಯಜಮಾನ ಒಂದು ಹೊಲದಲ್ಲಿ, ಅವನು ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಒಬ್ಬನಿಗೆ ಒಬ್ಬನು ಬೆಳಿಗ್ಗೆ ಬರ್ತಾನೆ, ಅವನಿಗೆ ಒಂದು ನಾಣ್ಯ ಕೊಡ್ತೇನೆ ಅಂತ ಹೇಳ್ದ. ಕೆಲಸ ನನ್ನ ತೋಟದಲ್ಲಿ ಕೆಲಸ ಮಾಡು. ಪುನಃ ಮಧ್ಯಾಹ್ನ 11 ಗಂಟೆಗೆ ಹೋಗ್ತಾನೆ, ಅವನು ಕೂಡ ಹೇಳ್ದ ಒಂದು ನಾಣ್ಯ ಕೊಡ್ತೇನೆ. 1 ಗಂಟೆಗೆ ಹೋದ, ಪುನಃ ಕೆಲಸ ಇಲ್ಲದ ಕರ್ಕೊಂಡು ಬಂದ ತನ್ನ ಹೊಲದಲ್ಲಿ ಕೆಲಸ. 3 ಗಂಟೆಗೆ ಹೋದ, ಅವ್ರಿಗೆ ಕರ್ಕೊಂಡು ಬಂದ, ನನ್ನ ಹೊಲದಲ್ಲಿ ಕೆಲಸ ಮಾಡು ಎಂದು ಹೇಳಿದ. ಕೊನೆಗೆ 5 ಗಂಟೆಗೆ ಹೋದ, ಅಲ್ಲಿ ನೋಡ್ತಾನೆ ಅಲ್ಲಿ ಕೆಲಸ ಇಲ್ಲದವರು ಯಾರು ಕೊಡಲಿಲ್ಲ ಕೆಲಸ, ಅವರಿದ್ದಾರೆ. ಅವ್ರಿಗೆ ಕೂಡ ಹೇಳ್ದ, ಬಾ ನನ್ನ ತೋಟದಲ್ಲಿ ಕೆಲಸ ಮಾಡು, ಹೊಲದಲ್ಲಿ ಕೆಲಸ ಮಾಡು ಹೇಳ್ತಾನೆ. ಈಗ ಸಂಜೆ ಹೊತ್ತಲ್ಲಿ ಸಂಬಳ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಮೊದಲನೇ ಅವನು ಎಣಿಸ್ತಾನೆ, ನನಗೆ ಕೂಡ ಹೆಚ್ಚು ಕೊಡ್ಬೋದು, ನಾನು ಬೆಳಗ್ಗಿಂದ ಸಂಜೆ ತನಕ ಮಾಡಿದ್ದೇನಲ್ಲ. ಆದರೂ ಆ ಯಜಮಾನನು ಏನು ಮಾಡಿದೆ, ಭೇದ ಭಾವ ಮಾಡಿದೆ, ಎಲ್ಲರಿಗೆ ಹೇಳಿದಾಗೆ ಒಂದೇ ನಾಣ್ಯ ಕೊಟ್ಟ. ಕೊನೆಗೆ ಬಂದವನು ಕೂಡ ಒಂದೇ ನಾಣ್ಯ ಕೊಟ್ಟ. ಅಂದರೆ ಅರ್ಥ ಏನು, ನೀವು ಮತ್ತು ನಾವು ಕೊನೆಗೆ ಬಂದಿದ್ದೇವೆ, ಆತನು ನಮ್ಮನ್ನು ಹೆಚ್ಚು ಪ್ರೀತಿ ಮಾಡ್ತಾನೆ. ಆತನು ದೇವರ ಮಕ್ಕಳಿಗೆ ಕೊಟ್ಟಷ್ಟು ನಮಗೆ ಕೂಡ ಆತನು ಅಷ್ಟೇ ಸಂಬಳ ಕೊಟ್ಟ. ಬಂದದ್ದು ಮಾತ್ರ ಒಂದೇ ಗಂಟೆ ಕೆಲಸ ಮಾಡಿದ್ದು. ಬೆಳಗಿಂದ ಸಂಜೆ ತನಕ ಮಾಡಿದ್ದವರಿದ್ದಾರೆ. ಯಾರು ಯಾರ ವಿಷಯದಲ್ಲಿ, ಇಸ್ರೇಲ್ ವಿಷಯದಲ್ಲಿ ಹೇಳ್ತದೆ ಅಲ್ಲಿ ದೇವರ ಮಕ್ಕಳಾಗಿದ್ದವರು. ಅವರು ಅದೇ ಕೊನೆಗೆ ಬಂದವನು, ದೇವರು ಏನು ಮಾಡಿದ, ಅವನು ಕೂಡ ಒಂದು ನಾಣ್ಯ ಕೊಟ್ಟ. ಏಕೆ, ಪ್ರೀತಿ ಮಾಡಿದ. ದೇವರಿಗೆ ದೇವರು ಹೆಚ್ಚೆಚ್ಚು ಪ್ರೀತಿ ಮಾಡಿದವರು ನೀವು ಮತ್ತು ನಾವು. ನಮಗೆ ಕೂಡ ಒಂದೇ ನಾಣ್ಯ ಕೊಟ್ಟ, ಅವಕಾಶ ಕೊಟ್ಟ. ಅದು ದೇವರ ಪ್ರೀತಿಯಾಗಿದೆ. ಅಂದರೆ ಆತನು ತೋರಿಸಿದ, ನಾನು ಹೆಚ್ಚು ಪ್ರೀತಿ ಮಾಡ್ತೇನೆ ಅನ್ಯರಿಗೆ, ನಾನು ಹೆಚ್ಚು ಎಷ್ಟು ಪ್ರೀತಿ ಮಾಡ್ತೇನೆ ಅಲ್ಲಿ ತೋರಿಸಿಕೊಟ್ಟ. ನಾವು ಆತನ ಮಕ್ಕಳಾಗಿದ್ದೇವೆ, ಆತನ ಮಕ್ಕಳು ನಾವು. ಹಾಗಾದರೆ ನಾವು ಏನು ಮಾಡಬೇಕು, ಆತನ ಚಿತ್ತ ಏನೊಂದು ನಾವು ತಿಳ್ಕೊಳ್ಳಬೇಕು, ಆತನು ಏನು ಬಯಸ್ತಾನೆ ಎಂದು ತಿಳ್ಕೊಳ್ಳಬೇಕು. ಪ್ರಿಯರಿ, ಆತನ ಹೃದಯ ಅದು. ನಾವು ಅರಿಯಾದವರು ಒಂದು ಸಮಯದಲ್ಲಿ, ಆದರೂ ಆತನು ಎಷ್ಟು ಪ್ರೀತಿ ಮಾಡಿದೆ ನೋಡಿ. ಎಷ್ಟು ಕೊನೆಗೆ ಬಂದವನಿಗೆ ಕೂಡ ಒಂದೇ ನಾಣ್ಯ ಕೊಟ್ಟನು. ಏಕೆ, ಆತನ ಎಲ್ಲ ಪ್ರೀತಿಯನ್ನು ತೋರಿಸಿದನು ಆತನೇ ಆತನು. ಪ್ರಿಯರೇ, ಅದಕ್ಕೋಸ್ಕರ ಎಲ್ಲರೂ ದೇವರ ಮುಂದೆ ನಿಲ್ಲಿಕ್ಕುಂಟು. ಒಳ್ಳೆದರ ಕೆಟ್ಟದರ ನಮಗೆ ಲೆಕ್ಕ ಕೊಡಲಿಕ್ಕುಂಟು. ಅದಕ್ಕೋಸ್ಕರ ಒಳ್ಳೆದನ್ನೇ ಮಾಡಿ ನೀವು ಮತ್ತು ನಾವು ಸಾಗುವ ಮುಂದೆ, ಒಳ್ಳೆದನ್ನೇ ಮಾಡುವ, ಆದಷ್ಟು ನಾವು ಒಳ್ಳೆಯದು ಮಾಡುವ. ಏಕೆಂದರೆ ನಾವು ನೆನಪು ಮಾಡುವ ದೇವರು ನಮಗೋಸ್ಕರ ಏನು ಮಾಡಿದ್ದಾನೆ. ಪ್ರಿಯರೇ, ನಮಗೆ ಆತನು ದತ್ತು ತಗೊಂಡಿದ್ದಾನೆ, ಅಡಾಪ್ಟ್ ಮಾಡಿದ್ದಾನೆ ನಮಗೆ. ಯೌದ್ಯರಿ ಆಗಲ್ಲ, ಅವರು ದೇವರ ಮಕ್ಕಳಾಗಿ ಹುಟ್ಟಿದ್ದು. ಆದರೆ ನಾವು, ನಮಗೆ ಏನು ಮಾಡಿದ್ದಾನೆ ಆತನು, ನಮಗೆ ದತ್ತು ತಗೊಂಡಿದ್ದಾನೆ. ನೀವು ಅನಾಥರಲ್ಲ ಅಂತ ಹೇಳ್ತಾನೆ ಯೇಸು. ನಾನು ನಿಮಗೆ ದತ್ತು ತಗೊಂಡಿದ್ದೇನೆ. ದತ್ತು ತಗೊಂಡಿದ್ದಾನೆ, ಏನಾಗ್ತದೆ, ನೀವು ಕೂಡ ಮಕ್ಕಳಾಗ್ತೀರಿ. ಈಗ ನೀವು ಮತ್ತು ನಾವು ಯಾರಾಗಿದ್ದೀರಿ, ದೇವರ ಮಕ್ಕಳಾಗಿದ್ದೇವೆ ನಾವು. ದತ್ತು ತಗೊಂಡವನು ಕೂಡ, ಅಡಾಪ್ಟ್ ಮಾಡಿದವನು ಕೂಡ ಅವನು ಮಗನಾಗ್ತಾನೆ. ಮಗನಾಗುವ ಅವಕಾಶ ಅವನಿಗೆ ಕೊಟ್ಟ. ನೋಡಿ, ದೇವರ ಪ್ರೀತಿ ನೋಡಿ, ದೇವರ ಹೇಗೆ ದೇವರು ಪ್ರೀತಿ ಮಾಡಿದ ನೋಡಿ. ಎಲ್ಲಿದ್ದವರಿಗೆ ಹೇಗೆ ದೇವರು ಕರ್ಕೊಂಡು ಬಂದು ಹೇಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟ. ತನ್ನ ರಕ್ತದಿಂದ ತೊಳೆದು, ಪಾಪವನ್ನು ತೊಳೆದು ಶುದ್ಧಿ ಮಾಡಿ ತನ್ನ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟ ಅಂತ ದೇವರ ವಾಕ್ಯ ಸ್ಪಷ್ಟ ಹೇಳ್ತದೆ. ಪ್ರಿಯರೇ, ಇದು ಆತನ ಪ್ರೀತಿಯಾಗಿದೆ. ಆತನ ಪ್ರೀತಿ ಅದು. ನಿಮಗೆ ಅಷ್ಟು ಪ್ರೀತಿ ಮಾಡಿದ ನಂತರ ಉಳಿದ ಸಂಗತಿ ವಿಷಯದಲ್ಲಿ ಆತ ನೋಡಿಕೊಳ್ಳುವುದಿಲ್ಲವೋ? ಖಂಡಿತ ನೋಡಿಕೊಳ್ತಾನೆ. ಮೊದಲು ಹುಡುಕಿರಿ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿರಿ.
ಈ ಲೋಕ ಸ್ವಲ್ಪ ಮಟ್ಟಿಗೆ ನಾವು ಜೀವಿಸಿದರೆ ಎಷ್ಟು ವರ್ಷ ಜೀವಿಸ್ಬೋದು, ಆದರೆ ಸ್ವಲ್ಪ ವರ್ಷ ಜೀವಿಸಿದ್ರೆ ಆತನ ಒಟ್ಟಿಗೆ ನಾವು ಜೀವಿಸುವ, ಆತನ ತಿಳ್ಕೊಳ್ಳುವ ರೀತಿಯಲ್ಲಿ ಜೀವಿಸುವ, ಆತನಿಗೆ ಮೆಚ್ಚುಗೆ ಆಗಿರೋ ರೀತಿಯಲ್ಲಿ ನಾವು ಮತ್ತು ನೀವು ಜೀವಿಸುವ, ಖಂಡಿತ ನಿಮಗೆ ಅರ್ಥ ಆಯಿತು ಅನ್ಬಿಡ್ತೇನೆ. ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆ, ನಿಮಗೆ ಸ್ತೋತ್ರ. ನಿನ್ನ ಅಪಾರವಾದ ಪ್ರೀತಿ, ಅಪಾರವಾದ ದಯಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳು ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ. ಪರಿಶುದ್ಧ ಆತ್ಮನೇ, ನಿನ್ನ ಸಹಾಯ ಇವರಿಗೆ ಬೇಕು. ನಿನ್ನ ಸಹಾಯ ಇಲ್ಲದೆ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಪರಿಶುದ್ಧನೇ ಕರ ಹಿಡಿದು ಇವರಿಗೆ ನಡೆಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನಿನ್ನ ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ. ಕರ್ತನೇ, ಈಗ ನಿನ್ನ ಸಹಾಯ ಬೇಕು. ಪರಿಶುದ್ಧ ಆತ್ಮನೇ, ಇವರ ವೈಯಕ್ತಿಕ ಜೀವಿತದಲ್ಲಿ, ಕುಟುಂಬ ಜೀವಿತದಲ್ಲಿ, ಕೆಲಸ ಕಾರ್ಯ ಜೀವಿತದಲ್ಲಿ ನೀನು ಬೇಕು. ಹೋಗುವಾಗಲೂ ಬರುವಾಗಲೂ ಕಾಪಾಡಬೇಕು ಕತನೆ. ಇವರಿಗೆ ಬೇಟೆಗಾರ ಬಲೆಯಿಂದ ತಪ್ಪಿಸು ಕತನೆ. ಮರಣಕರ ವ್ಯಾಧಿಯನ್ನು ತಪ್ಪಿಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಈ ಸಮಯದಲ್ಲಿ ಕತನೆ, ಇವರ ಮಗಳೇ 1000 ಜನ ಸತ್ತು ಬಿದ್ದರು, ಇವರಿಗೆ ಏನು ಆಗದಿಲ್ಲ ಎಂದು ವಾಗ್ದಾನ ಮಾಡಿದೆ. ಈ ವಾಗ್ದಾನ ನೆರವೇರಿಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ. ನೀನು ಬಂಡೆಯಾಗಿ, ಕೋಟೆಯಾಗಿ, ಭುಜಬಲಾಗಿ ಇವರೊಟ್ಟಿಗೆ ನಿಲ್ಲಿಸಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಕತನೆ. ಇವರು ಬ್ಲೆಸ್ ಆಗಿ, ಕುಟುಂಬ ಬ್ಲೆಸ್ ಆಗಬೇಕೆಂದು ನಾನು ಪ್ರಾರ್ಥನೆ ಮಾಡ್ತೇನೆ ಈ ಸಮಯದಲ್ಲಿ ಕತೆ. ಇವರಿಗೆ ನಡೆಸೋ ಕತನೆ. ಅಪ್ಪ ತಂದೆ, ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಡೋದಕ್ಕೆ ಸ್ತೋತ್ರ. ಯೇಸುಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿದ ತಂದೆ, ಆಮೇನ್. ನಾನು ತ್ಯಾಸನ್ನು ಪಡ್ಕೊಳ್ಳ. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸುಕ್ರಿಸ್ತನ ಕೃಪೆ, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ ಯಾವಾಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.